ಮುಂದಿನ ಒಂದು ಸಮರ್ಪಣೆ ಕಮಲೇಶ ವಿಠಲದಾಸರ ವಿರಚಿತ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ. Thank you.
ಕೇಳಿ ಮುಂದಿನ ನಮ್ಮ ಪ್ರಸ್ತುತಿ ಅಯ್ಯಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವವೇ ನೋದಿನಿ ನಂದನೊತೆ. Thank you.
ನಮ್ಮ ಮುಂದಿನ ಪ್ರಸ್ತುತಿ ಭೋ ಶಂಭೋ ಶಿವ ಶಂಭೋ ಸ್ವಯಂಭೂ. Thank you.
ಕೇಳಿ ಮುಂದಿನ ಪ್ರಸ್ತುತಿ ಪುರಂದರದಾಸರ ರಚನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. Thank you.
ಕೇಳಿ ಮತ್ತೊಂದು ಪುರಂದರದಾಸರ ರಚನೆ, ಆನೆ ಬಂದಿತಮ್ಮ ಮರಿಯಾನೆ ಬಂದಿತಮ್ಮ. ನಮ್ಮ ಮುಂದಿನ ಪ್ರಸ್ತುತಿ ರಾಮ 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 ಜಯ ರಾಮ 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 ರಾಮ. ಹಾ
ಮುಂದಿನ ರಚನೆ ಪುರಂದರದಾಸರ ಮತ್ತೊಂದು ಕೀರ್ತನೆ. ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮ ನೀ ದೇವರು.
ಕಿಳಿ ಮತ್ತೊಂದು ಪುರಂದರದಾಸರ ರಚನೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೆನ್ನು ತಲೆದು. ಕೇಳಿ ನಮ್ಮ ಕೊನೆಯ ಪ್ರಸ್ತುತಿ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ. Thank you.
ಹರೇ ಶ್ರೀನಿವಾಸ. ವಿಶಿಷ್ಟವಾದ ವೀಣಾ ವಾದನದಿಂದ ಎಲ್ಲರ ಮನಸೂರೆಗೊಂಡಿದ್ದಾರೆ ಶುಭದ ಮತ್ತು ತಂಡದವರು. ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ಎಂಬ ಕೀರ್ತನೆಯಿಂದ ಪ್ರಾರಂಭವಾಗಿ ಜಯ ಜನಾರ್ದನದಿಂದ ಮುಕ್ತಾಯ ಮಾಡಿದಂತಹ ವಿಶಿಷ್ಟವಾದ ವೀಣಾ ವಾದನ ತುಂಬ ಅದ್ಭುತವಾಗಿ ಮೂಡಿಬಂದಿದೆ. 31ನೆಯ ರಾಘವೇಂದ್ರ ಸಪ್ತಾಹದ ಈ ಕಾರ್ಯಕ್ರಮದಲ್ಲಿ ಈ ವೀಣಾವಾದನವನ್ನು ಮಾಡಿದಂತಹ ಶುಭದ ಮತ್ತು ತಂಡದವರಿಗೆ ಸಮಿತಿ ವತಿಯಿಂದ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲ, ಮನಸೂರೆಗೊಳ್ಳುವಂತಹ ವೀಣಾವಾದನದ ಜೊತೆಗೆ ಸಮವಸ್ತ್ರದಲ್ಲೂ ಕೂಡ ಎಲ್ಲ ಮಿಂಚಿದ್ದಾರೆ. ಹಾಗಾಗಿ ಅವರಿಗೆ ಅನೇಕ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ಸಮಿತಿಯ ವತಿಯಿಂದ ಶ್ರೀಮತಿ ಗೀತಾ ಗುರುರಾಜಾಚಾರ್ಯ ಅವರು ರಾಯರ ಪ್ರಸಾದ ಮತ್ತು ಮಂತ್ರಾಕ್ಷತೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಉತ್ಸವ. ಇಂತಹ ಒಂದು ಸುದಿನ ನಮಗೆ ಇಲ್ಲಿ ವೀಣಾವಾದನ ನಡೆಸಲು ಅವಕಾಶ ಮಾಡಿಕೊಟ್ಟಂತಹ ಗುರು ರಾಘವೇಂದ್ರ ಸಪ್ತಾಹ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರುಗಳಿಗೂ ಗಾನ ಸೌರಭ ಸಂಗೀತ ವಿದ್ಯಾಲಯದ ತುಂಬು ಹೃದಯದ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಈ ಸೇವೆಯು ಗುರು ರಾಘವೇಂದ್ರರ ಪಾದ ಕಮಲಗಳಿಗೆ ಸಮರ್ಪಿಸುತ್ತಾ ಅವರ ಅಂತರ್ಯಾಮಿಯಾದಂತಹ ಶ್ರೀರಾಮಚಂದ್ರರಿಗೆ ನಮ್ಮ ಸೇವೆಯು ಸಮರ್ಪಿತವಾಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು. ಮುಂದೆ ವೇದಿಕೆ ಮೇಲೆ ಆಗಮಿಸ್ತಾ ಇರುವಂತಹವರು ಕೊಟ್ಟೂರಿನ ಶ್ರೀವಾರಿ ಭಜನಾ ತಂಡದವರು. ಅವರು ಒಂದು ಶ್ರೀವಾರಿ ಸೇವಾಕ್ಕೆ ತಿರುಪತಿಗೆ ಯಾವಾಗಲೂ ಹೋಗೋದ್ರಿಂದ ಅವರು ಅದರದ್ದೇ ಒಂದು ಸಣ್ಣ ನಾಟಕವನ್ನು ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರೂ ಕೂಡ